ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರೂರು ಸಮೀಪವಿರುವ ಮಾರ್ಕಂಡೇಯ ಜಲಾಶಯ ಭರ್ತಿಯಾಗಿದ್ದು 500 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಈ ಸಂದರ್ಭದಲ್ಲಿ ಮಾರ್ಕಂಡೇಯ ನದಿ ಪಾತ್ರದಲ್ಲಿ ಇರುವ ಗ್ರಾಮಗಳಾದ ಶಿರೂರು, ಹಗೇದಾಳ್, ಬಸಾಪುರ್, ಬಗರನಾಳ್, ಕುಂದರಗಿ, ಪಾಶಾಪುರ್ ಹಾಗೂ ಮಾವನೂರು ಜನತೆಗೆ ಸುರಕ್ಷಿತವಾಗಿರಲು ಸೂಚಿಸಿದ್ದು, ಜನರು ಜಾನುವಾರುಗಳೊಂದಿಗೆ ಇತರ ಪ್ರದೇಶಗಳಿಗೆ ತೆರಳಬೇಕು ಎಂದು ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಹೂಗಾರ್ ತಿಳಿಸಿದ್ದಾರೆ. ನೀರಾವರಿ ನಿಗಮದ ಹಿರಿಯ ಅಧಿಕಾರಿಗಳಾದ ಶ್ರೀಯುತ ಬಿಎ ನಾಗರಾಜ್, ಅಧೀಕ್ಷಕ ಅಭಿಯಂತರರು ಜಿಆರ್ಬಿಸಿ ಹಿಡಕಲ್ ಡ್ಯಾಂ ಅವರು ಹವಾಮಾನ ಇಲಾಖೆ ಸೂಚನೆ ಮೇರೆಗೆ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಗೂ ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ಎಂದು ನೀರು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಯುತ ಎಸ್ಕೆ ಎಂಟತಿನವರ್, ಎಇ ಹಿಡಕಲ್ ಡ್ಯಾಂ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಕಳೆದ 4-5 ದಿನಗಳಿಂದ ಮಳೆ ಹೆಚ್ಚಾಗಿದ್ದರಿಂದ ನೀರಿನ ಒಳಹರಿವು 4644 ಕ್ಯೂಸೆಕ್ ಇದ್ದು 3696 ಕ್ಯೂಸೆಕ್ ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳಾದ ಬಿ ಚಿಂಚನೂರು, ಶರಣಪ್ಪ ಕಡದಿಮ್ಮಿ, ಗ್ರಾಮ ಲೆಕ್ಕಾಧಿಕಾರಿಗಳಾದ ಪ್ರಕಾಶ್ ನಾಯಕ್, ಮಂಜುನಾಥ್ ಭೂಮಣ್ಣವರ್, ನೀರಾವರಿ ನಿಗಮದ ಅಧಿಕಾರಿಗಳು, ಹುಕ್ಕೇರಿ ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಮುಂದೆ ಫ್ಯೂಚರು ಮತ್ತು ನೀರು ಬರೋ ಮಳೆ ಬರೋ ಚಾನ್ಸಸ್ ಇರೋದ್ರಿಂದ ಅದನ್ನು ಕುಷನ್ ಇಟ್ಕೊಂಡ್ಬಿಟ್ಟು ನಾವು ಈಗ ನೀರನ್ನ ಒಂದು 500 ಕ್ಯೂಸೆಕ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ನದಿ ಪಾತ್ರಕ್ಕೆ ಬಿಡ್ತಾ ಇದ್ದೀವಿ. ಅದೇ ರೀತಿ 100 ಕ್ಯೂಸೆಕ್ಸ್ ನಮ್ಮ MRBC ಮುಂದಿನ ಮಳೆಗಳು ನೋಡ್ಕೊಂಬಿಟ್ಟು ಮಕ್ಕಳನ್ನು ನಾವು ಈಗ ಹಿಂದೆ ಬರೋಂಥ ನದಿ ಮಳೆ ನೀರಿನ ಪ್ರಕಾರ ನೋಡ್ಕೊಂಬಿಟ್ಟು ನಾವು ಮಾಡ್ತಾ ಸ್ಟೋರ್ ಮಾಡ್ಕೊಂತೀವಿ. ಸರ್, ಈಗ ಎಷ್ಟು ಗೇಟ್ ಅನ್ನ ತಾವು ಈಗ ನಾವು ಎಲ್ಲ ಒಂದು 2-3 ಗೇಟ್ನ ಆಪ್ರೇಟ್ ಮಾಡ್ತೀವಿ. 3 ಗೇಟ್ ಆಪ್ರೇಟ್ ಮಾಡಿ 500 ಬ್ಯಾಲೆನ್ಸ್ ಅವು ಬಿಡಬೇಕಲ್ಲ, ಹಾಗಂತ ನೀರನ್ನು ಹೊರಗಡೆ ಬಿಡ್ತಾ ಇದ್ದೀವಿ. ನಮ್ಮ ನದಿ ಪಾತ್ರದಲ್ಲಿ ಹಾಗೂ ರಕ್ಕಸ್ಕೊಪ್ಪ ಡ್ಯಾಮಿಂದ ನೀರು ಬಿಟ್ಟಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಾವು 200-500 ಕ್ಯೂಸೆಕ್ಸ್ವರೆಗೆ ನೀರನ್ನು ಹೊರಗಡೆ ತರಿಸ್ತಾ ಇದ್ದೀವಿ. ಈ ನದಿ ಪಾತ್ರದಲ್ಲಿ ಬರುವಂಥ ಪಾಶಾಪುರ, ಬಸಾಪುರ, ಬದರ್ನಾಳ್ ಗ್ರಾಮಸ್ಥರು ಹಾಗೂ ನದಿ ದಂಡಿ ಮೇಲೆ ಏನು ಮನೆ ಮಾಡಿಕೊಂಡಿದ್ದಾರೆ, ತಾವೆಲ್ಲ ತಮ್ಮ ಸ್ವಂತ ಜೀವದ ಬಗ್ಗೆ, ಜಾನುವಾರುಗಳ ಬಗ್ಗೆ ಹಾಗೂ ತಮ್ಮ ಪ್ರಾಪರ್ಟಿಯನ್ನು ರಕ್ಷಣೆ ಮಾಡಿಕೊಳ್ಬೇಕಂತ.